ಹಾಯ್ ಫ್ರೆಂಡ್ಸ್, ಇದು ಆರ್ಟ್ ಅಡ್ಡ. ನಾನು ನಿಮ್ಮ ಹೇಮಂತ್ ಗಣೇಶ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆರ್ಟ್ ಅಡ್ಡ ಪ್ರೋಗ್ರಾಂನಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತೀನಿ. ಕೈಗೆ ಸಿಗೋ ವಸ್ತುಗಳಲ್ಲಿ, ಕಡಿಮೆ ಟೈಮಲ್ಲಿ, ಕಡಿಮೆ ಎಕ್ಸ್ಪೆನ್ಸ್ನಲ್ಲಿ ಕಲರ್ಫುಲ್ ಥಿಂಗ್ಸ್ ಮಾಡೋದು ಹೇಗೆ ಅಂತ ನೀವು ನಮ್ಮ ಆರ್ಟ್ ಅಡ್ಡ ನೋಡಿ ಕಲ್ತ್ಕೋಬಹುದು. ಈ ಹಿಂದಿನ ವಾರದ ಎಪಿಸೋಡ್ನಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ ಎಲ್ಲ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿದಿರಾ ಅಂತ ನನಗೂ ಗೊತ್ತು. ಅದೇ ರೀತಿ ಈ ವಾರ ನಾನೇನು ಮಾಡ್ತೀನಿ ಅಂತ ನೀವೆಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಿದ್ದೀರಾ ಅಂತಲೂ ಗೊತ್ತು. ತಡ ಮಾಡೋದಿಲ್ಲ ಫ್ರೆಂಡ್ಸ್, ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಬಿಡೋಣ. ಆರ್ಟ್ ಅಡ್ಡಗೆ ನಿಮ್ಗೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಇವತ್ತಿನ ಫಸ್ಟ್ ಕಾನ್ಸೆಪ್ಟ್ ಬಂದು ಬಾಟಲ್ ಬೆಡ್ ಲ್ಯಾಂಪ್ ಅಂತ. ಸೊ ಈ ಒಂದು ಬಾಟಲ್ ಬೆಡ್ ಲ್ಯಾಂಪ್ನ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ಒಂದು ವೈನ್ ಬಾಟಲ್, ಈ ರೀತಿ ಟ್ವೈನ್ ದಾರ ಬೇಕಾಗತ್ತೆ, ಸೀರಿಯಲ್ ಲೈಟ್ಸ್, ಆಕ್ರಿಲಿಕ್ ಕಲರ್ಸ್, ಗ್ಲಾಸ್ ಕಲರ್ಸ್, ಈ ರೀತಿ ಗ್ಲಿಟರ್ ಪೌಡರ್ಸ್, ಗ್ಲೂಸ್, ಪೇಂಟ್ ಬ್ರಷ್, ಒಂದು ಹೇರ್ ಡ್ರೈಯರ್. ಈ ಒಂದು ಬಾಟಲ್ ಬೆಡ್ ಲ್ಯಾಂಪ್ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಹೇಗೆ ಮಾಡೋದಂತ ಹೇಳ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ರೀತಿ ಒಂದು ಕ್ಲಿಯರ್ ಟ್ರಾನ್ಸ್ಪರೆಂಟ್ ವೈನ್ ಬಾಟಲನ್ನು ನೀವು ತೊಗೋಬೇಕು. ತಗೊಂಡು ಅದರ ಬೇಸಲ್ಲಿ ಅದನ್ನು ಜಸ್ಟ್ ಉಲ್ಟಾ ಮಾಡಿ ಹೀಗೆ ಕಂಪ್ಲೀಟಾಗಿ ಬಾಂಡ್ ಗ್ಲೂ ಹಾಕಬೇಕಾಗತ್ತೆ. ಈ ರೀತಿ ಗ್ಲೂ ಹಾಕಿದ ನಂತರ ಈ ರೀತಿ ಟ್ವೈನ್ ದಾರನ ಬಳಸ್ಕೊಂಡು ಅದರ ಸೆಂಟರಿಂದ ಆ ಸೆಂಟರ್ನ ಈ ರೀತಿ ಸ್ಟ್ರಾಂಗಾಗೆ ಸ್ಟಿಕ್ ಮಾಡಿ ಅದನ್ನು ಹೀಗೆ ಸರ್ಕಲ್ ಮಾಡ್ತಾ ಬರಬೇಕು. ಈ ರೀತಿ ಸರ್ಕಲ್ ಮಾಡ್ತಾ ಬರಬೇಕು. ನಂತರ ಅದನ್ನು ಈ ರೀತಿ ಉಲ್ಟಾ ಮಾಡಿ ಸ್ಟ್ರಾಂಗಾಗೆ ಪ್ರೆಸ್ ಮಾಡಬೇಕು. ಸೊ ದಟ್ ಹಾಕಿರೋ ಗಮ್ಮೆಲ್ಲ ನೀಟಾಗೆ ಈ ಟ್ವೈನ್ ದಾರನ ಬಾಟಲ್ಗೆ ಅಂಟಿಸುತ್ತೆ. ಸೊ ಈ ರೀತಿ ಮಾಡಿ ನಂತರ ಅದೇ ರೀತಿ ಸೈಡ್ಸಲ್ಲೆಲ್ಲ ಗ್ಲೂ ಹಾಕಿ ನಾವು ಈ ಟ್ವೈನ್ ಥ್ರೆಡನ್ನು ಅಂಟಿಸ್ತಾ ಬರಬೇಕು. ಈ ರೀತಿ ಬಾಟಲ್ನ ಕೆಳಗಡೆಯಿಂದ ಈ ಥರ ಥ್ರೆಡ್ನ ಹೀಗೇ ರೊಟೇಟ್ ಮಾಡ್ತಾ ಬರಬೇಕು. ಕೊನೆಯದಾಗಿ ಇದನ್ನು ಎಂಡ್ ಆಗೋ ಪಾರ್ಟಲ್ಲಿ ಈ ರೀತಿ ಗ್ಲೂ ಮಾಡಬೇಕು. ಗ್ಲೂ ಮಾಡಿ ಅದನ್ನು ಹಾಗೆ ಉಲ್ಟಾ ಮಾಡಿ ಸ್ಟ್ರಾಂಗಾಗೆ ಅಂಟಿಸ್ಬೇಕು. ಈ ರೀತಿ ಅಂಟತ್ತೆ. ನಂತರ ಇಲ್ಲಿ ಸ್ವಲ್ಪ ಡಿಸ್ಟೆಂಟಲ್ಲಿ ನಾವು ಆಕ್ರಿಲಿಕ್ ಕಲರ್ಸ್ ಅಥವಾ ನಾವು ಗ್ಲಾಸ್ ಕಲರ್ಸ್ನ ಇಲ್ಲಿ ಪೇಂಟ್ ಮಾಡ್ಕೋಣ. ಈಗ ಫಸ್ಟ್ ನಾನು ಇನ್ನೊಂದು ಸ್ವಲ್ಪ ಟ್ವೈನನ್ನು ಈ ಪಾರ್ಟಲ್ಲಿ ಅಂಟಿಸ್ಕೊಳ್ತೀನಿ. ನಂತರ ಇನ್ ಬಿಟ್ವೀನ್ ನಾನು ಬೇರೆ ಬೇರೆ ಗ್ಲಾಸ್ ಕಲರ್ಸ್ನ ಯೂಸ್ ಮಾಡಿ ಕಲರ್ ಮಾಡ್ತೀನಿ ಅದನ್ನು. ನಂತರ ಇಲ್ಲಿ ಅದೇ ರೀತಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಟ್ವೈನನ್ನು ಅಂಟಿಸ್ಕೋಣ. ಕೆಳಗಡೆ ಪಾರ್ಟಿಗೆ ರೆಡ್ ಮಾಡಾಯ್ತಲ್ಲ, ಅದೇ ರೀತಿ ಮೇಲ್ಗಡೆ ಪಾರ್ಟಿಗೆ ಒಂದಷ್ಟು ಕಾಂಟ್ರಾಸ್ಟ್ ಕಲರ್ಸ್, ಗ್ರೀನ್ ಅಥವಾ ಆರೆಂಜ್ ಈ ರೀತಿ ಕಲರ್ಸ್ನ ತಗೋಣ. ನಾ ಈಗ ಡಾರ್ಕ್ ಗ್ರೀನ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಕಲರ್ ಕಾಂಟ್ರಾಸ್ಟ್ ನೋಡಿ ನಿಮ್ಗೆ ಇಷ್ಟ
ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಮಾಡ್ಕೊಂಡ ನಂತರ ಈ ಮೌತ್ ಪಾರ್ಟ್ ಹತ್ರ ಏನಿದೆಯಲ್ಲ ಟ್ವೈನ್, ಸೊ ಅದ್ರ ಮೇಲೆ ನೀವು ಕಲರ್ ಮಾಡ್ಕೋಬಹುದು ಅಥವಾ ಗ್ಲಿಟರ್ ಪೌಡರ್ಸ್ನ ನೀವು ಡ್ರಾಪ್ ಮಾಡ್ಬೋದು. ನಾನೀಗ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಗ್ಲಿಟರ್ ಪೌಡರ್ಸ್ನ ಡ್ರಾಪ್ ಮಾಡ್ತಾ ಇದ್ದೀನಿ, ಕಲರ್ಸ್ ಯೂಶುವಲ್ ಆಗುತ್ತೆ ಅಂತ ಹೇಳಿ. ಸೊ ಗ್ಲಿಟರ್ ಪೌಡರ್ನ ಡ್ರಾಪ್ ಮಾಡಲಿಕ್ಕೆ ಮುಂಚೆ ಫಸ್ಟ್ ಆ ಪಾರ್ಟ್ನೆಲ್ಲ ನಾವು ಗ್ಲೂಯಿಂದ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಆ ಗ್ಲೂನ ಸ್ಪ್ರೆಡ್ ಮಾಡ್ಕೊತೀನಿ ಈಕ್ವಲ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಅಂತ. ಈ ರೀತಿ ಗ್ಲೂ ಮಾಡ್ಕೊಂಡಿದ ನಂತರ ಇದ್ರ ಮೇಲೆ ಗ್ಲಿಟರ್ ಪೌಡರ್ಸ್ನ ಡ್ರಾಪ್ ಮಾಡೋಣ. ನಿಮ್ಗೆ ಇಷ್ಟ ಇರೋ ಗ್ಲಿಟರ್ ಪೌಡರ್ ಕಲರ್ಸ್ನ ನೀವು ಚೂಸ್ ಮಾಡ್ಬೋದು. ನಂತರ ಗ್ಲಾಸ್ ಕಲರ್ಸ್ನ ಯೂಸ್ ಮಾಡಿ ಇಲ್ಲೇನು ಬ್ಲ್ಯಾಂಕ್ ಬಿಟ್ಟಿದ್ವಲ್ಲ, ಸೊ ಆ ಪಾರ್ಟ್ನ ಫಿಲ್ ಮಾಡೋಣ. ಸೊ ಗ್ಲಾಸ್ ಕಲರ್ಸ್ನ ನಾವು ಇದು ರೌಂಡ್ ಶೇಪ್ನಲ್ಲಿ ಇರೋದ್ರಿಂದ ಜಸ್ಟ್ ಡ್ರಾಪ್ ಮಾಡಿದಾಗ ಅದು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು ಡ್ರೈಯರ್ ಯೂಸ್ ಮಾಡಿ ಗ್ಲಾಸ್ ಕಲರ್ಸ್ನ ಹುಷಾರಾಗಿ ಅದ್ರ ಮೇಲೆ ಡ್ರಾಪ್ ಮಾಡ್ತಾ ಹೋಗ್ತೀನಿ. ಅಗೇನ್ ನೋಡಿ, ಇಲ್ಲಿ ರೆಡ್ ಮತ್ತು ಗ್ರೀನ್ ಮಧ್ಯೆ ಬ್ಲೂ ಕಲರ್ ಗ್ಲಾಸ್ ಕಲರ್ಸ್ನ ಹಾಕ್ತೀನಿ. ಅದಕ್ಕೂ ಮುಂಚೆ ಸೊ ಡ್ರೈಯರ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು, ಪ್ಯಾರಲಲ್ಲಿ ಇದನ್ನು ಹಾಗೆ ಹೀಟ್ ಮಾಡಿ ಡ್ರೈ ಮಾಡ್ತಿರಬೇಕು. ಈ ರೀತಿ ಗ್ಲಾಸ್ ಕಲರ್ಸ್ನ ಹಿಂಗೆ ಡ್ರಾಪ್ ಮಾಡಿ ನೋಡಿ, ಈ ರೀತಿ ಸೋರ್ತಿದೆಯಲ್ಲ ಕೆಳಗಡೆಗೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕ್ವಿಕ್ಕಾಗೆ ಡ್ರೈ ಮಾಡೋದಕ್ಕೆ ನಾನು ಡ್ರೈಯರ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಲೈಕ್ ಟೈಮ್ ಇದ್ದರೆ ನೀವು ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಡ್ರೈ ಮಾಡಿ, ಡ್ರೈಯರ್ ಯೂಸ್ ಮಾಡ್ದೇ ನೀವು ಈ ಬಾಟಲ್ ಬೆಡ್ಲ ಸೊ ಒನ್ ಸೈಡ್ನ ಫಸ್ಟು ಡ್ರೈ ಮಾಡ್ಕೋಣ, ನಂತರ ಕಂಪ್ಲೀಟ್ ಆಗಿ ಗ್ಲಾಸ್ ಕಲರ್ಸ್ನಿಂದ ಫಿಲ್ ಮಾಡೋಣ. ನೋಡಿ, ಈಗ ಆಲ್ಮೋಸ್ಟ್ ಈ ಗ್ಲಾಸ್ ಪೇಂಟಿಂಗ್ ಎಲ್ಲ ಡ್ರೈ ಆಗಿದೆ. ರೆಡ್ ಕಲರ್, ಬ್ಲೂ ಕಲರ್ ಮತ್ತು ಟ್ವೈನನ್ನು ನಾನು ಗ್ರೀನ್ ಮತ್ತು ರೆಡ್ ಮಾಡಿ ಮೇಲ್ಗಡೆ ಗ್ಲಿಟರ್ ಪೌಡರ್ನ ಹಾಕಿದ್ದೀನಿ. ಈಗ ಇದರಲ್ಲಿ ನಾವು ಸೀರಿಯಲ್ ಲೈಟ್ಸ್ನ ಬಿಟ್ಟು ನೋಡೋಣ ಹೇಗೆ ಕಾಣುತ್ತೆ ಅಂತ. ನೋಡಿ, ಸೀರಿಯಲ್ ಲೈಟ್ಸ್ ಆನ್ ಮಾಡಿದ ನಂತರ ನಿಮ್ಮ ಒಂದು ಬಾಟಲ್ ಬೆಡ್ ಲ್ಯಾಂಪ್ ಈ ರೀತಿ ಕಾಣುತ್ತೆ. ಆ ಲೈಟ್ ಏನಿದೆಯಲ್ಲ, ಸೊ ಆ ಸೀರಿಯಲ್ ಲೈಟ್ಸ್ ನಾವು ಹೊರಗಡೆ ಏನು ಕಲರ್ ಮಾಡಿದ್ವಿ ಆ ಕಲರ್ನ ತೊಗೊಂಡು ಹೊರಗಡೆ ಬರುತ್ತೆ. ಸೊ ಮಧ್ಯೆ ಬ್ಲೂ ಕಲರ್ ಲೈಟ್ಸ್, ರೆಡ್ ಕಲರ್ ಲೈಟ್ಸ್, ಹಾಗೆ ಈ ಟ್ವೈನ್ ಮಧ್ಯೆ ಗ್ಯಾಪ್ನಲ್ಲಿ ಸೊ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಲೈಟ್ಸ್ ಹೊರಗಡೆ ಬರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೈಟ್ ಹೊತ್ತು ನೀವು ಇದನ್ನು ಟರ್ನ್ ಆನ್ ಮಾಡಿ ಮಲ್ಕೊಂಡ್ರೆ ಒಂದು ಸೂಪರಾಗಿ ಕಾಣುತ್ತೆ. ನೋಡಿ, ಇದೇ ರೀತಿ ನಾನು ಮತ್ತೊಂದು ಬಾಟಲ್ ತೊಗೊಂಡು ಕಂಪ್ಲೀಟಾಗೆ ದಾರದಿಂದ ವ್ರ್ಯಾಪ್ ಮಾಡಿದ್ದೀನಿ. ನಂತರ ಬರೀ ನೆಕ್ ಪಾರ್ಟ್ ಹತ್ರ ಮಾತ್ರ ಗ್ಲಾಸ್ ಕಲರ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ಡಿಫ್ರೆಂಟಾಗಿ ಕಾಣ್ತಿದೆ. ನಾನು ನಿಮ್ಗೆ ಹೇಳ್ದಂಗೆ ಸಿಂಗಲ್ ಕಲರ್ನಲ್ಲೂ ಕೂಡ ಈ ರೀತಿ ಮಾಡಿ ಇದರಲ್ಲಿ ನೀವು ಸೀರಿಯಲ್ ಲೈಟ್ಸ್ ಬಿಟ್ಟನು ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ಈ ಥರ ನ್ಯಾಚುರಲ್ಲಾಗೆ ನೀವು ಈ ರೀತಿ ನ್ಯಾಚುರಲ್ಲಾಗೆ ನೀವು ಟ್ವೈನ್ನ ಹಾಕಿ ಅದರಲ್ಲಿ ನೀವು ಸೀರಿಯಲ್ ಲೈಟ್ಸ್ನ ಬಿಟ್ಟರು ಕೂಡ
ಫ್ರೆಂಡ್ಸ್ ವೇಸ್ಟ್ ವೈನ್ ಬಾಟಲ್ಸ್ ನ ಯೂಸ್ ಮಾಡಿ ಈ ರೀತಿ ಕಲರ್ಫುಲ್ ಬೆಡ್ ಲ್ಯಾಂಪ್ಸ್ ನ ಮಾಡೋದು ಹೇಗೆ ಅಂತ. ಇದೇ ರೀತಿ ಬ್ರೇಕ್ ನ ನಂತರ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೀವು ತಗೊಳ್ಳಿ ಆಟಾಟದಲ್ಲಿ ಒಂದು ಪುಟ್ಟ ಬ್ರೇಕ್.